ಇನ್ಸ್ಟಿಟ್ಯೂಷನ್ ಆಫ್ ಎಮಿನೆನ್ಸ್ ಮಾನ್ಯತೆ ಪಡೆದಿರುವ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ವಿಶ್ವ ಪರಿಸರ ದಿನ 2024 ಮಣಿಪಾಲದ ಮಾಹೆ ತಮ್ಮ ಕ್ಯಾಂಪಸ್ನಲ್ಲಿ ಆಚರಿಸಿತು. ಮಾಹೆ ಮಣಿಪಾಲದ ಸಹಕುಲಾಧಿಪತಿ ಡಾಕ್ಟರ್ ಎಚ್ಎಸ್ ಬಲ್ಲಾಳ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮಾಹೆ ಮಣಿಪಾಲದ ಕುಲಸಚಿವ ಡಾಕ್ಟರ್ ಗಿರಿಧರ್ ಪೀಕಿಣಿ, ಯೋಜನೆ ಮತ್ತು ಮಾನಿಟರಿಂಗ್ ನಿರ್ದೇಶಕ ಡಾಕ್ಟರ್ ರವಿರಾಜ್ ಎಸ್ಎನ್ ಮತ್ತು ಎಂಐಟಿಯ ನಿರ್ದೇಶಕ ಕಮಾಂಡರ್ ಡಾಕ್ಟರ್ ಅನಿಲ್ ರಾಣಾ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಸಂಸ್ಥೆಯ ಮುಖ್ಯಸ್ಥರು ಮತ್ತು ನಾಯಕತ್ವ ತಂಡವು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಸಸಿಗಳನ್ನು ನೆಟ್ಟರು. ಈ ವೇಳೆ ಮಾತನಾಡಿದ ಡಾಕ್ಟರ್ ಎಚ್ಎಸ್ ಬಲ್ಲಾಳ್, ನಾವು ಪ್ರಕೃತಿ ಮಾತೆಯ ವಿರುದ್ಧ ಕೆಲಸ ಮಾಡುವುದಕ್ಕಿಂತ ಹೆಚ್ಚಾಗಿ ಪ್ರಕೃತಿ ಮಾತೆಯನ್ನು ಉಳಿಸಲು ಪೂರಕ ಕೆಲಸ ಮಾಡಲು ಪ್ರಯತ್ನಿಸುವುದು ಅತ್ಯಂತ ಮಹತ್ವದ್ದಾಗಿದೆ. ಭವಿಷ್ಯದ ಪೀಳಿಗೆಯ ಅಗತ್ಯಗಳನ್ನು ಮನದಲ್ಲಿಟ್ಟುಕೊಂಡರೆ ಮಾತ್ರ ಅಭಿವೃದ್ಧಿ ಮತ್ತು ಸಾಧನೆಯಲ್ಲಿ ಆದರ್ಶವಾಗಲು ಸಾಧ್ಯ ಎಂದರು. ಬಳಿಕ ಮಾತನಾಡಿದ ಡಾಕ್ಟರ್ ರವಿರಾಜ್ ಎಸ್ಎನ್, ನಾವು ಒಗ್ಗೂಡಿ ಭೂಮಿಯ ಅಭಿವೃದ್ಧಿಗೆ ಸಹಕರಿಸಿದರೆ ನಿಜವಾದ ಪರಿಸರ ಕ್ರಾಂತಿಯನ್ನು ಸಾಧಿಸಬಹುದು. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಮತ್ತು ಪರಿಸರ ಸಂರಕ್ಷಣೆಯ ಪ್ರಾಮುಖ್ಯತೆಯ ಬಗ್ಗೆ ಅರಿವು ಮೂಡಿಸುವ ಮೂಲಕ ನಾವೆಲ್ಲರೂ ಭೂಮಿ ಪುನಃಸ್ಥಾಪನೆಗಾಗಿ ನಮ್ಮ ಕೈಲಾದಷ್ಟು ಸಹಾಯ ಮಾಡಬಹುದು. ಮುಂದಿನ ಪೀಳಿಗೆಗಾಗಿ ಭೂಮಿ ಮತ್ತು ಪರಿಸರ ಸಂರಕ್ಷಿಸಲು ನಾವು ಸಂಕಲ್ಪ ಮಾಡೋಣ ಎಂದರು. ಎಸ್ಟೇಟ್ ಆಫೀಸರ್ ಬಾಲಕೃಷ್ಣ ಪ್ರಭು ಧನ್ಯವಾದಗಳನ್ನು ಅರ್ಪಿಸಿದರು. ಡಾಕ್ಟರ್ ಅನಿಲ್ ರಾಣಾ ಸ್ವಾಗತಿಸಿ ವಿದ್ಯಾರ್ಥಿಗಳಾದ ಶಿವಾನಿ ಆರ್ ಮತ್ತು ತನ್ವಿ ಪರಿಸರ ದಿನದ ಕುರಿತು ಭಾಷಣಗೈದರು. ಸರ್ ಒಂಚೂರು ಮೂಲ ಮುಖ ತೋರಿಸಿ ಯಾರಂತ ಗೊತ್ತಾಗುತ್ತಿಲ್ಲ ಸರ್. ನೀವು ಈಚೆ ಬನ್ನಿ ಸರ್, ಇವ್ರು ಬರಲಿಲ್ಲ ಸರ್. ಸರ್ ಸ್ವಲ್ಪ ಇದು ಫೋಟೋಗ್ರಾಫರ್ ಒನ್ ಮಿನಿಟ್ ಸರ್ ಕ್ಯಾಮರಾ ಫೋಟೋಗ್ರಾಫರ್ ಒರಿ ಅಡಿಪೋಲಿ ಉಮೇಶ್ ಅಂಜಿಪಲ್ಲೆ ಅಂಜಿಪಲ್ಲೆ ಅಡೇಪಲ್ ಆಪಲ್ ಪಲ್ಲೆ ಉಮೇಶ್ ಆಪಲ್ ನಿಮ್ದು ಆಚೆ ಆಚೆ ಉಂಟು ಸರ್, ಅಲ್ಲಿ ಎಲ್ಲ ಹೆಚ್ಚು ಉಂಟು ಸರ್. ಫೋಟೋ ಏನಿದೆ ಇಲ್ಲಿ ಈ ರಿಂಚು ಬಲ್ಲೆ ಇದು ಇಂಚು ಬಲ್ಲೆ ಇನಾಗರೇಷನ್ water stations near the post office and also near the final destination. Please ensure that your
we provide in March is spearheaded by the students of TA Pi English. Following them, we keep it separately for other members to address it. Since I am here to deliver the welcome address, it's my great pleasure. Socially relevant initiatives instill in us profound sense of pride and pave the way for a sustainable future. I also like to welcome the event successful tandem. Thank you, Jai Hind. On and off the class, I am Shivani from class 10 of Indrali English Medium High School. Today's theme is land restoration, desertification, and for reserving the damage caused by human activities such as. ಸುದರ್ಶನ್ ಅವರ ಹೈಸ್ಕೂಲ್ ಸುದರ್ಶನ್ ಅವರು ಅದೇ ರೀತಿ ಅಕಾಡೆಮಿ ಕನ್ನಡ ಪ್ರೈಮರಿ ಸ್ಕೂಲ್ ಕಡಪ್ ರೇಷ್ಮಾ ಪ್ರಭು ವಾಸುದೇವ ಕೃಪಾ ರೆಕಗ್ನೈಸ್ ಮಾಡುವುದಿಲ್ಲ ಅಂತ ಯಾವಾಗಲೂ ಹೇಳ್ತಾ ಇದ್ರು. ಒಂದಾಡತವನ್ನು ತೆಗೆದುಕೊಂಡಾಗ ಒಂದು ಧ್ಯೇಯ ವಾಕ್ಯ ಈಗ ಆಲ್ರೆಡಿ ನಮ್ಮ ಎಮ್ ಸಿ ಶಾಂತಲಾ ಅವರು ಹೇಳಿದ್ರು, ಸೊ ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತೇಳಿ. ಸೊ ಆ ಟೈಮಲ್ಲಿ ಇಂಡಿಯಾದಾದ್ಯಂತ ತುಂಬ ಪ್ರೋಗ್ರಾಮ್ಗಳು ನಡೆದು, ಭಾರತದಾದ್ಯಂತ ತುಂಬ ಕಾರ್ಯಕ್ರಮಗಳು ನಡೆದು ಹೇಗೆ ನಾವು ಪ್ಲಾಸ್ಟಿಕ್ ಯೂಸನ್ನು ಕಡಿಮೆ ಮಾಡಬಹುದಂತ. ಸಾಧಾರಣ 350 ಮಿಲಿಯನ್ ಟನ್ ಪ್ಲಾಸ್ಟಿಕ್ಕನ್ನು ನಾವು ಪ್ರತಿ ವರ್ಷ ಇಡೀ ವಿಶ್ವದಲ್ಲಿ ಹಾಕ್ತಾ ಇದ್ದೇವೆ ಪರಿಸರಕ್ಕೆ. ಸಾಧಾರಣ 1 ಮಿಲಿಯನ್ ಪ್ಲಾಸ್ಟಿಕ್ ಬ್ಯಾಗ್ಸನ್ನು ಎವ್ರಿ ಮಿನಿಟ್ ನಾವು ಯೂಸ್ ಮಾಡ್ತಾ ಇದ್ದೇವೆ. ಒಂದು ಪ್ಲಾಸ್ಟಿಕ್ ಬ್ಯಾಗ್, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾಗ್ನ ಲೈಫ್ ಅಂದರೆ ಅದರ ಸಾಮಾನ್ಯ ಬಳಕೆಯ ಒಂದು ಪೀರಿಯಡ್ ಅಂತ ಹೇಳಿದರೆ ಒಂದು 15 ನಿಮಿಷ ಮಾತ್ರ. ಮತ್ತೆ ತೆಗೆದಿಲ್ಲೂ ಬಿಸಾಡ್ತೇವೆ, ಮತ್ತೆ ಅದು ಇಲ್ಲಿಗೂ ಹೋಗ್ತದೆ, ಲ್ಯಾಂಡ್ ಫಿಲ್ಲಿಗೆ, ಅಲ್ಲಿಗೆ, ಇಲ್ಲಿಗೆ, ಎಲ್ಲ ಕಡೆಗೆ ಹೋಗ್ತದೆ. ಸೊ ಇದನ್ನು ನಾವು ಕಡಿಮೆ ಮಾಡ್ಬೋದಾ? ದೊಡ್ಡ ದೊಡ್ಡ ಭಾಷಣ ಮಾಡ್ಬೋದು, ಆದರೆ ದಿನನಿತ್ಯ ನಾವು ಏನು ಚೇಂಜಸ್ಸನ್ನು ಮಾಡ್ಬೋದು? ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡ್ಬೋದಾ? ಒಂದು ಬೇರೆ ಚೀಲವನ್ನು, ನಾರಿನ ಚೀಲವನ್ನು ಇಟ್ಕೊಂಡು ಹೋಗ್ಬೋದಾ? ಒಂದು ಸಣ್ಣ ಗಿಡವನ್ನು ಇಡ್ಬೋದಾ? ಸೊ ಒಂದು ಗಿಡ ನಾವು ನೆಟ್ಟರೆ ಮನೆಗೊಂದು ಗಿಡ, ಊರಿಗೊಂದು ಮನ ಅಂತ ಹೇಳಿ, ಊರಿಗೊಂದು ವನ ಅಂತ ಹೇಳಿದ ಹಾಗೆ ನಾವು ಇಂಥ ಒಂದು ಸಣ್ಣ ಸಣ್ಣ ಕೆಲಸಗಳನ್ನು ನಿತ್ಯ ಆಗ್ತದಲ್ಲ, ಇದನ್ನು ಮಾಡ್ತಾ ಹೋಗಬೇಕು. ಫಾರ್ ಎಕ್ಸಾಂಪಲ್, ಪ್ಲಾಸ್ಟಿಕ್ ಪೆನ್ಸ್ ಪುನಃ ಪೆನ್ ಮುಗ್ದ ನಂತರ ಅದನ್ನು ಬಿಸಾಡೋದಕ್ಕಿಂತ ರಿಫಿಲ್ ಹಾಕ್ಬೋದಾ, ಪುನಃ ಯೂಸ್ ಮಾಡ್ಬೋದಾ? ಸಣ್ಣ ಸಣ್ಣ ವಿಷಯಗಳು, ಹನಿಗೂಡಿ ಹಳ್ಳ ಅಂತ ಹೇಳಿದ ಹಾಗೆ, ಈ ಸಣ್ಣ ಸಣ್ಣ ವಿಷಯಗಳಿಂದ ನಾವು ತುಂಬ ಒಂದು ಅಭಿವೃದ್ಧಿಯನ್ನು ತರಲಿಕ್ಕೆ ಆಗ್ತದೆ. ಇದೇ ಥರ ನಾವು ಪ್ಲಾಸ್ಟಿಕ್ ಪೊಲ್ಯೂಷನನ್ನು ಮುಂದೆ ತಗೊಂಡು ಹೋಗ್ತಾ ಹೋದರೆ, ಇಟ್ ವಿಲ್ ಲೀಡ್ ಟು ಮೈಕ್ರೋ ಪ್ಲಾಸ್ಟಿಕ್ ಪೊಲ್ಯೂಷನ್ ಇನ್ ಅವರ್ ಏರ್. ದ ಏರ್ ದಟ್ ವಿ ಬ್ರೀತ್ ಈಸ್ ಗೋಯಿಂಗ್ ಟು ಬಿ ರಿಯಲಿ ಪೊಲ್ಯೂಟೆಡ್. ನಮಗೆ ನ್ಯೂರಾಲಜಿಕಲ್ ಡಿಸೀಸಸ್, ಅದರ್ ಮೆಟಬಾಲಿಕಲ್ ಡಿಸೀಸಸ್, ರಿಪ್ರೊಡಕ್ಟಿವ್ ಡಿಸೀಸಸ್, ಎಲ್ಲ ಕಾಯಿಲೆಗಳು ಕೂಡ ಇದು ಕಾರಣ ಆಗುವ ಎಲ್ಲ ಒಂದು ಚಾನ್ಸಸ್ ಇದೆ. ಆದ್ದರಿಂದ ಎಸ್ಪೆಷಲಿ ಯಂಗ್ಸ್ಟರ್ಸ್ ಹೆಚ್ಚಾಗಿ ಈ ಒಂದು ದಿನಾಚರಣೆಗಳನ್ನು ಮಾಡುವಾಗ ವಿದ್ಯಾರ್ಥಿಗಳನ್ನು ಯಾಕೆ ಕರೀತಾರೆ ಅಂದರೆ, ಇದು ಯುವ ಶಕ್ತಿ. 1970 ಫಸ್ಟ್ ಟೈಮ್ ವರ್ಲ್ಡ್ ಅರ್ಥ್ ಡೇ ಮಾಡುವಾಗ ಕೂಡ ಸಹಸ್ರ ಸಂಖ್ಯೆಯಲ್ಲಿ, ಸುಮಾರು 2 ಕೋಟಿ ಜನ ಭಾಗವಹಿಸಿದ್ರು. ಆಗ ಸಹಸ್ರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನು ಒಳಗೊಡಿಸಿದ್ರು. ಯಾಕಂದರೆ ವಿದ್ಯಾರ್ಥಿಗಳನ್ನು ಒಳಗೊಂಡಂಥ ಒಂದು ಸಮ್ಮೇಳನ ಅಥವಾ ಒಂದು ಮೂಮೆಂಟ್ ಯಾವುದೇ ಇರಲಿ, ಅದು ಖಂಡಿತವಾಗಿ ಕೂಡ ಸಕ್ಸಸ್ ಆಗ್ತದೆ. ಯಾಕಂದರೆ ಅವರು ಮುಂದೆ ಅದನ್ನು ಅವರ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಪುನಃ ಸಾರ್ಥಕತೆಗೆ ತರುವಲ್ಲಿ ತುಂಬ ಪ್ರಯತ್ನ ಮಾಡ್ತಾರೆ ಅಂತ ಆಶಯದೊಂದಿಗೆ ಈಗ ವಿದ್ಯಾರ್ಥಿಗಳೆಲ್ಲ ಬಂದಿದ್ದಾರೆ. ಇವರಿಗೆಲ್ಲ ಒಂದು ಮೆಸೇಜ್ ಏನಂತ ಹೇಳಿದರೆ, ನಾವು ಖಂಡಿತವಾಗಿ ಈ ಒಂದು ರಿಸ್ಟೋರೇಷನ್ ಎಫರ್ಟ್ನಲ್ಲಿ ಇನ್ವಾಲ್ವ್ ಆಗಿ ನಮ್ಮ ಕೈಲಾದಷ್ಟು ರಿಸ್ಟೋರೇಷನ್ ಅನ್ನು ಮಾಡಬೇಕು. ಸೊ ನಾನು ನಮ್ಮ ಪ್ರೊ ವೈಸ್ ಚಾನ್ಸಲರ್ ಹೆಲ್ತ್ ಸೈನ್ಸಸ್ ಅವರು ಈಗ ಮಾತಾಡ್ತಾ ಇದ್ವಿ, ಸಪ್ಪಮಾರ್ ಡಾಕ್ಟರ್ ಶರತ್ರ ಅವರು, ನಾವು ಈ ಒಂದು ಥೀಮ್ ನಾವು ನಮ್ಮ ಬೋರ್ಡ್ ಮೇಲೆ ಇವತ್ತು ಏನಿದೆ ನೀವು ನೋಡಿದರೆ ಏನಂತಂದರೆ, ಲ್ಯಾಂಡ್ ರಿಸ್ಟೋರೇಷನ್, ಡೆಸರ್ಟಿಫಿಕೇಶನ್. ನಾವೇನು ಮರುಭೂಮೀಕರಣ ಮಾಡಲಿಕ್ಕೆ ಹೊರಟಿದ್ದೇವಾ ಅಂತ ಹೇಳಿ ಒಂದು ಆಲೋಚನೆ ಬಂದ್ಬಿಡ್ತದೆ ಅದನ್ನು ನೋಡಿದರೆ. ಅಥವಾ ಡ್ರಾಟ್,
ಸೊ ಅದು ಕನ್ನಡದಲ್ಲಿ ಎಲ್ಲ ಮಾಡುವಾಗ ಸ್ಥಿತಿ ಸ್ಥಾಪನೆ ಅಂತೇಳಿ ಎಲ್ಲ ಮಾಡ್ತಾರೆ. ಅಂದ್ರೆ ನಾವು ಡ್ರಾಟ್ ಮತ್ತೆ ಮರುಭೂಮೀಕರಣ ಸ್ಥಿತಿಯನ್ನು ಸ್ಥಾಪನೆ ಮಾಡ್ಲಿಕ್ಕೆ ಹೊರಟಿದ್ದೇವೆ ಅಂತ ಹೇಳಿ ಕೆಲವರು ಮಾತಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂತ. ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಅಂಡ್ ದಟ್ ಸ್ಟಾರ್ಟೆಡ್ ಫ್ರಮ್ 1973 June 5 ಅಂಡ್ ದ ಫಸ್ಟ್ ಥೀಮ್ ವಾಸ್ ಓನ್ಲಿ ಒನ್ ಅರ್ತ್ ಒಂದೇ ಭೂಮಿ ಎಂದು June 5, 1973 52nd ಅವಕಾಶ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಅನ್ನು ಸೆಲೆಬ್ರೇಟ್ ಮಾಡೋದನ್ನು ಇಂದಿನ ಥೀಮ್ ಅಂದರೆ ಲ್ಯಾಂಡ್ ರೆಸ್ಟೋರೇಷನ್ ಡೆಸರ್ಟಿಫಿಕೇಷನ್ ಆ್ಯಂಡ್ ಡ್ರಾಟ್ ರೆಸಿಲಿಯನ್ಸ್. ನಾವು ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಅ ಕ್ಲೀನ್ ಎನ್ವೈರನ್ಮೆಂಟ್ ಎಲ್ಲರಿಗೂ ಗೊತ್ತಿದೆ. ಒಳ್ಳೆಯ ಆರೋಗ್ಯ, ಉತ್ತಮ ಗುಣಮಟ್ಟದ ಜೀವನ, ಆರ್ಥಿಕ ಲಾಭ, ಜೈವಿಕ ವೈವಿಧ್ಯತೆಯನ್ನು ಕಾಪಾಡಿಸುತ್ತದೆ, ಸಸ್ಟೈನ್ಸ್ ಬಯೋಡೈವರ್ಸಿಟಿ, ಎನ್ಶೋರ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸುಸ್ಥಿರ ಅಭಿವೃದ್ಧಿ ಮತ್ತು ಮಿಟಿಗೇಟ್ಸ್ ಕ್ಲೈಮೇಟ್ ಚೇಂಜ್ ಹವಾಮಾನ ಬದಲಾವಣೆಯನ್ನು ತಗ್ಗಿಸುತ್ತದೆ. ನಾವ್ ವೆನ್ ವಿ ಕಮ್ ಬ್ಯಾಕ್ ಟು ಟುಡೇಸ್ ಥೀಮ್ ಲ್ಯಾಂಡ್ ರೆಸ್ಟೋರೇಷನ್ ಅಂದರೆ ಪ್ರಾಸೆಸ್ ಆಫ್ ರಿಟರ್ನಿಂಗ್ ಅ ಡಿಗ್ರೇಡೆಡ್ ಲ್ಯಾಂಡ್ ಆರ್ ಅ ಡ್ಯಾಮೇಜ್ ಲ್ಯಾಂಡ್ ಟು ಇಟ್ಸ್ ಪ್ರೊಡಕ್ಟಿವ್ ಸ್ಟೇಟ್ ಅಂದರೆ ಭೂಮಿ ಮರುಸ್ಥಾಪನೆ. ಡೆಸರ್ಟಿಫಿಕೇಶನ್ ಆ್ಯಂಡ್ ಡ್ರಾಟ್ ರೆಸಿಲಿಯನ್ಸ್ ಅಂದರೆ ಟು ವಿತ್ ಸ್ಟ್ಯಾಂಡ್ ಆ್ಯಂಡ್ ರಿಕವರ್ ಫ್ರಾಮ್ ದ ಇಂಪ್ಯಾಕ್ಟ್ಸ್ ಆಫ್ ಡ್ರಾಟ್ ಅಂದರೆ ಮರುಭೂಮೀಕರಣ ಮತ್ತು ಬರ ಸ್ಥಿತಿ ಸ್ಥಾಪಕತ್ವ. Now, how all of us can contribute to this? Due to drought, agricultural productivity will decrease up to 40%. We can also see unemployment in rural areas, and death rate has also been increased because of the extreme weather, leading to the gradual reduction in country's per capita income. Currently, our country is facing one of its most intense heat waves in the recent memory. This phenomenon is not only breaking the temperature records, but also leading to the most significant and severe socio-economic and environmental challenges. To deal with these problems, one awesome way is by reforestation. Planting trees is the best way to bring a positive impact on our planet. Another cool method is by soil conservation. It's all about protecting the top layer of the soil from degradation. We can achieve this by a method like contoploding, where we plow through the curves of the land to avoid the water from washing away the soil. Another method is by cover crop, in which plants are used to cover the top layer of the soil to avoid them from wind and rain. As a drought resilience, conserving water plays a big role. By using water wisely in our homes, schools, colleges and workplaces can make a difference. Another important method is by diversifying our water resources instead of relying on only one water supply. We can explore alternatives such as rainwater harvesting, greywater recycling and desalination, which enable us to have more reliable resources during drought. Another method, building infrastructures, is to enhance the drought resilience. ಆಗುತ್ತದೆ ಇವತ್ತು ವಿಶ್ವ ಪರಿಸರ ದಿನಾಚರಣೆ. ಇವತ್ತು ಇಡೀ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ. ಪರಿಸರ ಎಂದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣವೇ ಪರಿಸರ. ಆ ಪರಿಸರದಲ್ಲಿ ಕಲ್ಲುಗಳು, ಮಣ್ಣುಗಳು, ಗಾಳಿಗಳು ಎಲ್ಲವೂ ಇದೆ. ನಾವು ಎಲ್ಲೇ ಇದ್ದರೂ ಪರಿಸರ ದಿನದಂದು ನಾವು ವಿಭಿನ್ನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ನಮ್ಮೆಲ್ಲರ ಕರ್ತವ್ಯ. ಬೇಸರವೆಂದರೆ ನಾವು ಮಾಡುತ್ತಿರುವ ಅರಣ್ಯನಾಶ, ಗಣಿಗಾರಿಕೆ ಸೇರಿದಂತಹ ಹಲವಾರು ಮಾನವ ಚಟುವಟಿಕೆಗಳಿಂದ ಇಂದು ಪರಿಸರ ಹಾಳಾಗುತ್ತಿದೆ.